ಮಾಧ್ಯಮದ ಮಿತ್ರರೇ ಮತ್ತು ಇಬ್ಬರು ದಿಗ್ಗಜ ನಟರ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ನಮ್ಮ ಆತ್ಮೀಯರು, ಅವರ ತಂದೆ ಕಾಲದಿಂದಲೂ ಅವರು ಕುಟುಂಬ ಬದುಕುತ್ತಿರ್ತಕ್ಕಂಥ ಶಿವಣ್ಣರವರು, ಅವ್ರ ಮನೆಯ ಎಲ್ಲ ಕಲಾವಿದರ ಜೊತೆಯಲ್ಲೂ ಪಾತ್ರ ಮಾಡೋ ಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಶಿವಣ್ಣವರು ಭಾಳ ಸಜ್ಜನ, ಸೌಜನ್ಯ ಮತ್ತು ಸಹಕಾರ ಮತ್ತು ಪ್ರೋತ್ಸಾಹ ಮತ್ತು ಕಾಸು ಕೊಡದೇ ಇದ್ದರೂ ಪಾತ್ರ ಮಾಡ್ತಕ್ಕಂಥ ಸಾಮರ್ಥ್ಯವೂ ಇದೆ ಅವರಿಗೆ. ಅಲ್ಲ, ಅದು ಸುದ್ದಿ ಇದೆ, ಹಾಗಂತ ಎಲ್ಲರೂ ಹೋಗಬೇಡಿ ಅಷ್ಟೇ. ನಿನ್ನೆ ಅಂದರೆ ಅಷ್ಟರ ಮಟ್ಟಿನ ಅದು ಪ್ರೋತ್ಸಾಹವನ್ನು ನಿರ್ಮಾಪಕ ಪರವಾಗಿರ್ತಕ್ಕಂಥ ಒಬ್ಬ ನಟ ಅನ್ನೋದನ್ನು ನಾನು ಕೇಳಿದ್ದೀನಿ. ಅವರ ತಂದೆಯರ ನಡವಳಿಕೆಯಲ್ಲೂ ಕೂಡ ಅದನ್ನೇ ಕಾಪಿ ಕೂಡ ಮಾಡಿದ್ದಾರೆ. ಕಾಪಿ ಅಂತಲ್ಲಾದರೂ ಹೇಳ್ಬೋದು, ಕದ್ದಿದ್ದಾರೆ ಅಂತಲ್ಲಾದರೂ ಹೇಳ್ಬೋದು. ಅದು ನಾನು ಬೇರೆ ಥರದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿನ್ನೆ ಭಾಳ ಸಂತೋಷ ಆಗುತ್ತೆ, ಶಿವಣ್ಣ ಅವ್ರ ಜೊತೆ ಕೆಲವೇ ಚಿತ್ರಗಳು ಮಾಡೋಕ್ಕೆ ಸಾಧ್ಯ ಆಗಿರೋದು. ಸುಮಾರು ವರ್ಷಗಳಿಂದನೂ ಮಾಡಿದ್ದೆ. ಇದರಲ್ಲೂ ಕೂಡ ಒಂದು ಅವ್ರ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಗೌರವ ಪಾತ್ರ. ಆಮೇಲೆ ಪ್ರಭುದೇವ ಅವ್ರ ಬಗ್ಗೆ ಏನು ಹೇಳೋ ಆಗಿಲ್ಲ, ಅವರು ಅಷ್ಟೇ ದಿಗ್ಗಜರು, ಸರಳರು, ಸಜ್ಜನಿಕೆ ಇರ್ತಕ್ಕಂಥವರು. ಮತ್ತು ಅವರು ನೃತ್ಯ ನಮ್ಮಲ್ಲಿ, ನಾನು ಸುಮಾರು ಒಂದು 50 ಪಿಕ್ಚರಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ. ಅವತ್ತು ಮಾಡಿದ್ದನ್ನೇ ಕೊನೆ ತನಕನೂ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಏನು ಹೇಳ್ಕೊಟ್ರು ನನಗೆ ಬಂದಿದ್ದು ಒಂದೇನೇ, ಬಟ್ ಅದು ಸಕ್ಸಸ್ ಆಗಿದೆ. ಇವರು ಡಿಫ್ರೆಂಟಾಗಿ ಮಾಡಿರೋದು ಸಕ್ಸಸ್ ಆಗಿದೆ. ಅಂದರೆ ಎರಡು ಈಕ್ವಲ್ ಅಂತ ಹೇಳ್ಕೋಬೋದು ನಾವು ಅಂತ ಖುಷಿ. ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರ ಡ್ಯಾನ್ಸ್ ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ, ಮೈ ಕೈಕಾಲು ಎಲ್ಲೆಲ್ಲ ಆಡಿಸ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ನಾವು ನೋಡ್ಕೋಬೇಕಾಗಿರುತ್ತೆ ಅವ್ರು ಕಾಲು ತಿರುಗಿಸೋದು ನೋಡಿ, ನಮಗೇನೋ ಅದಂಗೆ ಅನಿಸುತ್ತೆ. ಅಂದರೆ ಅದ್ಭುತವಾದ ನಾಟ. ಅದೆಲ್ಲಕ್ಕಿಂತ ಸೆಟ್ಟಲ್ಲಿ ಇವರಿಬ್ಬರು ಕೂಡ ನಾಯಕರು, ಸೆಲೆಬ್ರಿಟಿಗಳು ಅನ್ನೋ ಥರ ಇರೋದಿಲ್ಲ. ಸಾಮಾನ್ಯ ಕುಟುಂಬದ ಜನಗಳ ಜೊತೆ ಇದ್ದಂಗೆ ಇರ್ತಾರೆ. ಅದ್ರ ಜೊತೆಗೆ ಒಬ್ಬ ಧೀಮಂತ ಪ್ರೊಡ್ಯೂಸರು, ನಟರು ಕೂಡ ಆಗಿರ್ತಕ್ಕಂಥ ನಮ್ಮ ವೆಂಕಣ್ಣ ಅಂತ ಇವರು ಹೇಳಿದ್ರು. ಅವರ ಸಿನಿಮಾಗಳಲ್ಲಿ, ಬಹುತೇಕ ಸಿನಿಮಾಗಳಲ್ಲಿ ನಾನು ಕೂಡ ಮಾಡಿದ್ದೀನಿ. ಅಷ್ಟೇ ಒಳ್ಳೆಯ ಮನುಷ್ಯ ಮತ್ತು ಧಾರಾಳವಾದ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಮತ್ತು ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಬೇರೆ ಬೇರೆ ಭಾಷೆಗಳಲ್ಲೂ ಚಿತ್ರ ತೆಗೆದಿರೋರು. ಇನ್ನು ಇವ್ರ ಬಗ್ಗೆ ಕೇಳಲೇಬೇಕಾಗಿಲ್ಲ. ಮುಂಗಾರು ಮಳೆಯಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಅವರ ಜನಪ್ರಿಯತೆ ಕುಗ್ಗಿಲ್ಲ, ತಗ್ಗಿಲ್ಲ, ಏನಿಲ್ಲ, ಹಾಗೆ ಏರ್ತಾ ಇರುತ್ತೆ. ನಿಧಾನ ಆಗಿರ್ಬೋದು ಅಷ್ಟೇ. ಮುಂಚೆ ಸ್ವಲ್ಪ ಬೇಗ ಬೇಗ ಮಾಡ್ತಿದ್ರೇನು, ಈಗ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರಂತ ಇರ್ಬೋದು ಪರಿಸ್ಥಿತಿ ಅಂತ. ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಪಾತ್ರ ಮಾಡೋಕ್ಕೆ ಸಿಕ್ಕಿದ್ದು ಇದರಲ್ಲೇ ಅದು ಒಂದು ಗೌರವ ಪಾತ್ರ. ಹಾಗಾಗಿ ಒಳ್ಳೆಯ ನಟ ಅಲ್ಲ ಅಂತ ತೀರ್ಮಾನ ಮಾಡಿ ಅವನ್ನ ನನ್ನನ್ನು ಚಿಕ್ಕ ಪಾತ್ರ ಕೊಟ್ಟಿದ್ರು ಅಂತ ಕಾಣಿಸುತ್ತೆ. ಅಲ್ಲ, ಅದೇ ಯಾಕಂದರೆ ನಾಳೆ ದಿವಸ ಇನ್ನೊಂದಕ್ಕೆ ಹೋದಾಗ ಸಿಕ್ಕದಾಗ ದೊಡ್ಡದು ಕೊಡ್ತಿರೇನು ಅಂತ ಕೇಳಿದ್ದೆ ಅಷ್ಟೇ. ಇರಲಿ, ಭಾಳ ಒಳ್ಳೆಯ ನಿರ್ದೇಶಕರು, ಎಷ್ಟೋ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಿದ್ದೆ. ಎರಡು ದಿವಸ ನೀನು ಇವ್ರ ಜೊತೇಲಿ ಕೆಲಸ ಮಾಡಿದೆ, ನಿಮ್ಮಿಬ್ಬರ ಜೊತೆಯಲ್ಲೂ ಅವತ್ತಿತ್ತಲ್ಲ. ಇದರಲ್ಲಿ ನಂದೊಂದು ಸ್ಟ್ಯಾಚ್ಯೂ ಮಾಡಿ ಅಲ್ಲಿ ನನ್ನ ಸ್ಟ್ಯಾಚ್ಯೂಗೆ ನನ್ನ ಒಡೆಯೋಕ್ಕೆ ಸಿಟ್ಟು ಬಂದವೇನೋ, ಅವತ್ತು ಸ್ಟ್ಯಾಚ್ಯೂ ನೋಡ್ದು ಹಾಕಿದ್ರು. ಆ ಥರದಲ್ಲಿ ಅಂದರೆ ತುಂಬ ಪ್ರೀತಿಯಾದ ನಿರ್ದೇಶಕರು ಮತ್ತು ಎಲ್ಲಕ್ಕಿಂತ ಹೆಚ್ಚು ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡು ಹೊಸ ರೀತಿಯ ನಿರ್ದೇಶನವನ್ನು ಮಾಡಿ ಹೊಸ ರೀತಿಯ ಮುದವನ್ನು ಪ್ರೇಕ್ಷಕರಿಗೆ ಕೊಟ್ಟಂತ ನಟರು. ಇನ್ನು ಮಿಕ್ಕಿದ್ದ ಕ್ರೂ ಹೇಳಂಗೆ ಅಲ್ಲಿ ಬಂದಿರೋದು ನೋಡಿ, ನನಗೆ ಇಷ್ಟೊಂದಿಲ್ಲ ಇದು ಕೇಳ್ತಿದ್ದೆ ಶಿವಣ್ಣಂದ, ಇಷ್ಟೊಂದೆಲ್ಲ ಟಿ ವಿ ಇದೆಯಾ ಅಂತ. ಇನ್ನೂ ಇದಾವೆ ಸರ್ ಕೆಲವರು, ಬಂದಿಲ್ಲ ಅಂತ ಕಾಣಿಸುತ್ತೆ ಅಂತ. ಆಮೇಲೆ ನಾನು ಗಾಬರಿ ಆಗೋಯ್ತು, ನಮ್ಮ ರಾಜಕಾರಣದಲ್ಲಿ ಇಷ್ಟಿಲ್ಲ, ಸ್ವಲ್ಪ ಕಡಿಮೆ ಬರ್ತವೆ ಅಲ್ಲಿಗೆ. ರಂಗಭೂಮಿನಲ್ಲಿ ಬರೋದೇ ಇಲ್ಲ ಜನ, ನಮಗೆ ಟಿ ವಿನಲ್ಲೂ ಸ್ವಲ್ಪ ಸ್ವಲ್ಪ ಜನ ಬರ್ತಾರೆ. ಹಂಗಾಗಿ ಇವತ್ತು ಸಿಕ್ಕಾಬಿಟ್ಟು ಏಕಕಾಲಕ್ಕೆ ನನ್ನ ಮುಖ ಬೇಕಾದಷ್ಟು ಜನಕ್ಕೆ ಹೋಗುತ್ತಲ್ಲ, ಅದಕ್ಕೆ ನನಗೆ ಭಾಳ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ತರಿಸ್ತೀನಿ. ಕರಟಕ ದಮನಕ ಅನ್ನತಕ್ಕಂಥದ್ದು ಈ ಪಂಚತಂತ್ರದಲ್ಲಿ ಬರ್ತಕ್ಕಂಥ ಹೆಸರುಗಳು, ಅದು ವಿಶಿಷ್ಟವಾದ ಹೆಸರು, ವಿಶೇಷವಾದ್ದು. ಇವರೇ ಹೇಳಬೇಕಾಗುತ್ತೆ ಅದನ್ನು. ಭಾಳ ಸೊಗಸಾಗಿ ಪಿಕ್ಚರ್ ಬಂದಿರ್ತದೆ. ಇಬ್ಬರು ದಿಗ್ಗಜ ನಟರು ನಟಿಸಿರೋದ್ರಿಂದ ಭಾಳ ದೀರ್ಘಕಾಲ ಸಿನಿಮಾ ನೋಡಿ ಒಳ್ಳೆಯ ಹೆಸರನ್ನು, ದಾಖಲೆಯನ್ನು ಮಾಡಲಿ ಅಂತ ಹೇಳಿ ಮಾಧ್ಯಮದ ಮಿತ್ರರಿಗೂ ಕೂಡ ಅಪರೂಪಕ್ಕೆ ನನಗೆ ನಿಮ್ಮ ಜೊತೆಯಲ್ಲಿ ಅವಕಾಶ ಸಿಕ್ತು. ನನಗೆ ಹೇಳ್ಕಳಿಸಿದ್ರು ನಮ್ಮ ಪ್ರೊಡ್ಯೂಸರ್ ಅವರು, ಮತ್ತು ಅವರು ಕಾರೂ ಕಳಿಸಿದ್ರು ಬರಬೇಕು ಅಂತ. ಪರವಾಗಿಲ್ಲ, ಇಂಥ ಚಿಕ್ಕ ಗೌರವ ಪಾತ್ರಕ್ಕೂ ಇಷ್ಟೊಂದು ಗೌರವ ಕೊಡ್ತಾರೆ ಅಂತ ಅಂದಾಗ ಇಂಥ ಗೌರವ ಇರೋ ಕಡೆ ನಾನು ಹೋಗೋದು ಅದು ಹತ್ರ ತಪ್ಪಾಗುತ್ತೆ ಅಂತೇಳಿ. ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ತಡವಾಗಿ ಬರ್ತಾರೆ ಎಲ್ಲ ಕಾರ್ಯಕ್ರಮಕ್ಕೆ, ಆದರೆ ಈ ಮುಖ್ಯಮಂತ್ರಿ ಮುಂಚೆನೇ ಬಂದು ಕೂತ್ಬಿಟ್ಟಿದ್ದೆ, ಅಲ್ಲಿ ಬಂದು ಕಾರವನ್ನಲ್ಲಿ ಕೂತಿದ್ದೆ. ಅಂದರೆ ಡಿಸಿಪ್ಲಿನ್ ಇರೋ ಮುಖ್ಯಮಂತ್ರಿ ನಾನೊಬ್ಬನೇ, ಏಕೆಂದರೆ ನನಗೆ ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. ಮಾಜಿನೂ ಆಗಲ್ಲ, ದಿವಂಗತ ಆಗ್ಬೋದು ಅಷ್ಟೇ, ಬಿಟ್ಟರೆ ಮಾಜಿ ಅಂತೂ ಆಗೋದಿಲ್ಲ. ಅಲ್ಲ, ಅದಾಗಲೇಬೇಕು ಅವತ್ತು ದಿವಸ. ನಾನು ಹೇಳಿ, ಸುದೀರ್ಘವಾದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ನಾನು ಒಬ್ಬನೇ. ನಿನ್ನೆ 1980 ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಒಂದು ಕಪ್ಪು ಚುಕ್ಕೆಯೂ ಇಲ್ಲ. ಹಾಗಾಗಿ ಅಂತಹ ಒಬ್ಬ ಮುಖ್ಯಮಂತ್ರಿಯನ್ನು ನೀವು ಇಲ್ಲಿ ಕೂರಿಸ್ಕೊಂಡಿರೋದು ಎಷ್ಟು ಸಂತೋಷ ಅಲ್ವಾ. ಕಲೆಕ್ಷನ್ ಇಲ್ಲ, ಎಲೆಕ್ಷನ್ ಇಲ್ಲ, ಆಮೇಲೆ ಇದು ಎಂಥದ್ದು ಇನ್ನೊಂದೇನು ಹೇಳ್ತಾರಲ್ಲ, ಪಕ್ಷಾಂತರ ಇಲ್ಲ ಅಲ್ವಾ, ಅವಿರೋಧ ಇಲ್ಲ, ಅವಿಶ್ವಾಸ ಇಲ್ಲ. ಹಾಗೆ ವಿಶ್ವಾಸ ಮಾತ್ರ ಇರ್ತಕ್ಕಂಥ, ಬಂದು ಕರೆಸಿದ್ದಕ್ಕೆ, ನಿಮ್ಮನ್ನೆಲ್ಲ ನೋಡಿದ್ದಕ್ಕೆ, ಮತ್ತು ನನ್ನ 4 ಮಾತುಗಳನ್ನು ತಾವು ಕೇಳ್ತಿರೋದಕ್ಕೆ, ಎಲ್ಲವೂ ಕೂಡ ಶಿವಣ್ಣ ಮತ್ತು ನಮ್ಮ ಯೋಗರಾಜ್ ಭಟ್ ಅವರು ಏನು ಹೇಳ್ಕೊಟ್ರು ಅಷ್ಟನ್ನು ಮಾತ್ರ ಮಾತಾಡಿದ್ದೀನಿ. ನಂದಿನ್ನೂ ಮಾತಾಡಿಲ್ಲ ಅಂತ ಹೇಳಿಬಿಟ್ಟು ನಮಸ್ಕಾರ ಹಾಕಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಬನ್ನಿ, ಒಳ್ಳೆಯದಾಗಲಿ.